இப்படி ஒருத்தன் உள்ள இருக்கும்போது ஆளை ஹைஜாக் பண்ணா என்ன ஆகும்? Violence. I don't like it. I avoid. KGF 2 ನಲ್ಲಿ ಯಶ್ ನಟಿಸಿದ್ರೆ ಬೀಸ್ಟ್ ಚಿತ್ರದಲ್ಲಿ ದಳಪತಿ ವಿಜಯ್ ಕಾಣಿಸಿಕೊಂಡಿದ್ದಾರೆ. ಈ ಕಾರಣಕ್ಕೆ ಎರಡು ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಹೈಪ್ ಪಡೆದುಕೊಂಡಿದೆ. ಯಶ್ ನಟನೆಯ KGF ಚಾಪ್ಟರ್ 2 ಹಾಗೂ ದಳಪತಿ ವಿಜಯ್ ನಟನೆಯ ಬೀಸ್ಟ್ ಸಿನಿಮಾಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 13ರಂದು ಬೀಸ್ಟ್ ರಿಲೀಸ್ ಆದರೆ KGF ಚಾಪ್ಟರ್ 2 ಏಪ್ರಿಲ್ 14ರಂದು ಬಿಡುಗಡೆ ಆಗ್ತಾ ಇದೆ. KGF ಬಳಿಕ ಕನ್ನಡದ ಚಿತ್ರವೊಂದು ತಮಿಳುನಾಡಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿರೋದು ಇದೇ ಮೊದಲು. ಹಾಗಾದ್ರೆ ತಮಿಳುನಾಡಿನಲ್ಲಿ KGF 2 ಗೆ ಎಷ್ಟು ಥಿಯೇಟರ್ಗಳು ಸಿಗ್ತಾ ಇದೆ, ಬೀಸ್ಟ್ಗೆ ಎಷ್ಟು ಥಿಯೇಟರ್ಗಳು ಸಿಗ್ತಾ ಇದೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. KGF ಸಿನಿಮಾ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲೇ ರಿಲೀಸ್ ಆಗಿತ್ತು. ಈಗ KGF 2 ಕೂಡ ಸಖತ್ ಹೈಪ್ ಪಡೆದುಕೊಂಡೇ ಬಿಡುಗಡೆ ಆಗ್ತಾ ಇದೆ. KGF 2 ಹಾಗೂ ಬೀಸ್ಟ್ ಎರಡು ಚಿತ್ರಗಳ ನಡುವೆ ಸ್ಪರ್ಧೆ ಎನ್ನುವ ಮಾತಿಲ್ಲ ಎಂದು ಚಿತ್ರತಂಡದವರೇ ಹೇಳಿಕೊಂಡಿದ್ದಾರೆ. ಆದಾಗ್ಯೂ ಯಾವ ಚಿತ್ರಕ್ಕೆ ಎಷ್ಟು ಥಿಯೇಟರ್ ಸಿಕ್ಕಿದೆ ಎಂಬ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆ. ತಮಿಳುನಾಡು ಚಲನಚಿತ್ರ ವಿತರಕರ ಒಕ್ಕೂಟದ ಮಾಹಿತಿ ಪ್ರಕಾರ ಸದ್ಯದ ಮಟ್ಟಿಗೆ ಬೀಸ್ಟ್ ಸಿನಿಮಾ ತಮಿಳುನಾಡಿನಲ್ಲಿ 800 ಪರದೆಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ದಳಪತಿ ವಿಜಯ್ಗೆ ತಮಿಳುನಾಡಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ. ಈ ಕಾರಣಕ್ಕೆ ಚಿತ್ರಕ್ಕೆ ಹೆಚ್ಚು ಥಿಯೇಟರ್ ಸಿಕ್ಕಿದೆ. KGF 2 ತಮಿಳುನಾಡಿನಲ್ಲಿ 250 ಅಧಿಕ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇದರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟ್ಯಾನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.